ಹಾಯ್ ಹಲೋ, ಹೌ ಆರ್ ಯು? ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ದಿನ ಆದಮೇಲೆ ಒಂದು ಲಾಂಗ್ ಬ್ಯಾಕ್ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಬರೋ ನನ್ನ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಆ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ. ಈ ಫೌಂಟೈನ ನೋಡ್ತಾ ಇದ್ರೆ ಇದು ಯಾವ ಪ್ಲೇಸ್ ಅಂತ ಎಲ್ರಿಗೂ ಗೊತ್ತೇ ಆಗುತ್ತೆ. ಹೌದು, ಈ ರಾಜ್ಕುಮಾರ್ ಫೋಟೋ ನೋಡ್ತಾ ಇದ್ರೆ ಇನ್ನೂ ಗೊತ್ತಾಗ್ಬಿಡುತ್ತೆ ಇದು ಲಾಲ್ಬಾಗ್ ಅಂತ. ಹೌದು, ಈಗ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಾ ಇದೆ, ಅದು ಅಪ್ಪು ಸರ್ ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಹಂಗಾಗಿ ನೋಡೋಣ ಅಂತ ನಾವು ಕೂಡ ಹೋಗಿದ್ವಿ. ತುಂಬ ಜನ ಹಾಕಿದ್ದಾರೆ ಯೂಟ್ಯೂಬಲ್ಲಿ, ಅದನ್ನ ನೋಡಿ ನಮಗೂ ಖುಷಿ ಆಯಿತು. ನೋಡೋಣ ಅಂತ ಹೋದ್ವಿ. ಎಂಟ್ರಿಲೆ ಅಪ್ಪು ಸರು, ರಾಜ್ಕುಮಾರ್ ಸರ್ದು ಫೋಟೋ, ಮತ್ತು ರಾಜ್ಕುಮಾರ್ ಸರ್ದು ಒಂದು ವೀಡಿಯೋ ಕೂಡ ಹಾಕಿದ್ರು, ಅದು ಅವಾಗಿಂದ ವೀಡಿಯೋನ ಹಾಕಿದ್ರು. ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಒಂದು ಲೇಕ್ ಸಿಗುತ್ತೆ. ಅದು ಲೇಕಲ್ಲಿ ಹಾವುಗಳಿದೆ ಅಂತ ಬರೆದಿದ್ರು, ಮಕ್ಕಳಿಗೆಲ್ಲ ಭಯ. ಆದರೂ ಕೂಡ ಸ್ವಲ್ಪ ದೂರದಿಂದ ನಿಂತ್ಕೊಂಡು ನೋಡಿ ಅಂತ ಎಲ್ಲರಿಗೂ ತೋರಿಸಿ ಬಂದ್ವಿ. ಎಂಟ್ರಿ ಆದ್ವಿ. ಎಂಟ್ರಿ ಆದರೆ ಎಂಟ್ರಿ ಒಳಗಡೆ ಎಂಟ್ರಿ ಆದ ತಕ್ಷಣ ಗೊತ್ತಾಯಿತು, ಯಾಕೆಂದರೆ ನಮಗೆ ಮೆಟ್ರೋದಲ್ಲಿ ಬರ್ತಾನೆ, ಮೆಟ್ರೋದಲ್ಲಿ ಇದ್ದಿದ್ದು 75% ಜನ ಎಲ್ಲ ಲಾಲ್ಬಾಗ್ಗೆ ಬರ್ತಿದ್ದು. ಹಂಗಾಗಿ ಸ್ವಲ್ಪ ಕ್ರೌಡ್ ಇರುತ್ತೆ ಅಂದ್ಕೊಂಡೆ ಒಳಗಡೆ ಬಂದ್ವಿ. ಅಲ್ಲೆಲ್ಲ ಹಿಂಗೆ ಫ್ಲವರ್ ಶೋಸ್ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಅಪ್ಪು ಸರ್ದೆಲ್ಲ ಎಲ್ಲ ಕಡೆಯೂ ಅಪ್ಪು ಸರ್ ಫೋಟೋಸ್ ಇಟ್ಟಿದ್ರು. ಬಟ್ ಈ ಥರ ನೋಡೋಕ್ಕೆ ಅವ್ರನ್ನ ಬೇಜಾರಾಗ್ತಾ ಇದೆ, ಬಟ್ ಏನು ಮಾಡೋಂಗಿಲ್ಲ ಅಷ್ಟೇ. ಬಟ್ ಇದು ಗ್ಲಾಸ್ ಹೌಸು, ಗ್ಲಾಸ್ ಹೌಸ್ ಒಳಗಡೆ ಹೋಗಬೇಕು, ತುಂಬ ರಶ್ ಇತ್ತು. ಸ್ವಲ್ಪ ನೋಡೋಣ ಅಂತ ವೆಯ್ಟ್ ಮಾಡ್ವಿ. ಅಂತೂ ರಶ್ಶಲ್ಲಿ ಬೈಕೊಂಡು ಜಗಳ ಮಾಡಿಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣವೇ ಅಪ್ಪು ಸರು ಮತ್ತು ರಾಜ್ಕುಮಾರ್ ಸರ್ದು ಅವ್ರದ್ದು ಗಾಜಿನ ಮನೆದು ಸ್ಟಾರ್ಟಿಂಗೇ ಹೋದ ಎಂಟ್ರಿಲೇ ಇಟ್ಬಿಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗಿತ್ತು ಅದೆಲ್ಲ. ಅದು ನೋಡೋಕ್ಕೆ ಬೇಜಾರಾಗುತ್ತೆ, ಆದರೂ ಏನು ಮಾಡೋಂಗಿಲ್ಲ ಅಲ್ವಾ. ಆದರೆ ಸ್ಯಾಮ್ ಅಂತೂ ಈ ರಶ್ಶಲ್ಲಿ ಅಮ್ಮ ಬೇಡಮ್ಮ ಮನೆಗೆ ಹುಟ್ಟೋಗ್ಬಿಡೋಣಮ್ಮ ಬೇಡಮ್ಮ ಎಲ್ಲ ಏನು ಗೊತ್ತಾ, ನಡ್ಕೊಂಡು ಹೋಗೋಂಗಿಲ್ಲ, ಎಲ್ಲ ಬರೀ ಪುಷಿಂಗೆ. ನಾವು ನಿಂತ್ಕೊಂಡಿದ್ರು ಹಿಂದೆಗಡೋರು ನಮ್ಮನ್ನು ಪುಷ್ ಮಾಡ್ತಾರೆ, ಮಕ್ಳು ಇಟ್ಕೊಂಡಿರ್ತೀವಿ ಅಂತಲೂ ನೋಡಲ್ಲ. ಒಟ್ಟಿಗೇನೋ ಒಳಗಡೆ ಹೋಗಿ ಅದು ನೋಡಬೇಕು, ಅಪ್ಪು ಸನ್ನ ಹೆಂಗೆ ಇದು ಮಾಡಿದ್ದಾರೆ ನೋಡಬೇಕು. ಅದು ನಮಗೂ ಇರುತ್ತೆ ಅಲ್ವಾ, ನಾವು ಬಂದಿರ್ತೀವಿ. ಬಟ್ ಮಕ್ಳು ಇರ್ತಾರೆ ಅಂತ ಸ್ವಲ್ಪ ಕರ್ಟಸಿ ತೋರಿಸಿ ಬಿದ್ದರೆ ಮಕ್ಳುಗಳು ಎತ್ಕೊಂಡಿರ್ತೀವಿ, ಬಿದ್ದುಬಿಟ್ರೆ ಮಕ್ಳಿಗೂ ಏಟಾಗುತ್ತೆ ನಮಗೂ ಏಟಾಗುತ್ತೆ, ಯಾರು ರೆಸ್ಪಾನ್ಸಿಬಲ್ಲು? ಅದನ್ನ ಪ್ಲೀಸ್ ನೆಕ್ಸ್ಟ್ ಹೋಗೋರೆಲ್ಲ ತುಂಬ ರಶ್ ಇದ್ದರೆ ಈ ಥರ ಅಂತೂ ಮಾಡಬೇಡಿ. ನಮ್ದೆಲ್ಲ ನೋಡ್ಕೊಂಡು ಬಂದುಬಿಟ್ವಿ, ನೀವು ಮಾತ್ರ ಮಾಡಬೇಡಿ. ಅದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಮೇಲೆ ಈ ಥರ ನೋಡಿ, ಒಂದು ಅದೇ ಇಲ್ಲಿ ಹೋದವ್ರಿಗೆಲ್ಲ ಗೊತ್ತಿರುತ್ತೆ, ಇದು ಒಂಥರ ಗುಡ್ಡ ಥರ ಇತ್ತು, ಕಲ್ಲು ಬಂಡೆ. ಅಲ್ಲಿ ಕುತ್ಕೊಂಡು ಎಲ್ಲರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು, ಮತ್ತು ಕೆಲವರು ತುಂಬ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ದರು, ಅಲ್ಲೇ ಕುತ್ಕೊಂಡು ತಿಂತಾಯಿದ್ರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್